ಗಂ ಗಣಪತಯೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯತೇ ನಮಃ ಗುರುಭ್ಯೋ ನಮಃ ಓಂ ಯೋ ಮಾ ಆಗ್ನೆ ಭಾಗಿನ ಗುಂ ಸಂತಮಂಚಿ ಕೀರ್ಷತಿ ಒ ಭಾಗಮಗ್ ತಂಕುರು ಭಾಗ್ಯ ದೇವತಾಯೈ ನಮಃ ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದೀರಾ ಅಂತ ಅಥವಾ ಹಲವಾರು ಬಾರಿ ಬಂದಿದ್ದೀರಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದ ವಿಚಾರ ಏನಪ್ಪಾ ಅಂದ್ರೆ ಬಹಳ ಪ್ರಮುಖವಾದಂಥ ವಿಚಾರ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿ ಆಂಗ್ಲ ನೂತನ ಸಂವತ್ಸರದ ಸಂಪೂರ್ಣ ವರ್ಷ ಭವಿಷ್ಯ ವೀಕ್ಷಕರೇ ವರ್ಷ ಭವಿಷ್ಯ ಅಂತಂದಾಗ ನೋಡುವ ವಿಧಾನ ಬದಲಾಗಲಿದೆ ಯಾಕೆಂದ್ರೆ ದಿನ ಭವಿಷ್ಯವನ್ನ ವಾರ ಭವಿಷ್ಯವನ್ನ ನೀವು ಚಂದ್ರ ಸಂಚಾರದಿಂದ ನೋಡಿ ಹೇಳಬಹುದು ಅಥವಾ ಮಾಸ ಭವಿಷ್ಯವನ್ನ ಪ್ರತಿ ತಿಂಗಳು ಬದಲಾಗುವ ಸ್ಥಿತಿಗಳನ್ನು ಹೇಳಬಹುದು ಆದರೆ ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ ಇಡೀ ವರ್ಷ ಹೆಚ್ಚು ಹೆಚ್ಚಿನ ಪಕ್ಷ ಒಂದೇ ರಾಶಿಯಲ್ಲಿರುವಂತಹ ಗ್ರಹಗಳನ್ನೇ ಆಧರಿಸಿಕೊಂಡು ಹೇಳಬೇಕಾಗತ್ತೆ ಹಾಗೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂತಹ ಗ್ರಹಗಳು ನಮಗೆ ಸಿಗುವಂಥದ್ದು ಪ್ರಧಾನವಾಗಿ ನಾಲ್ಕೆ ಒಂದು ರಾಹು ಒಂದು ಕೇತು ಒಂದು ಶನಿ ಒಂದು ಗುರು ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಆಂಗ್ಲ ನೂತನ ಸಂವತ್ಸರ ಇದೆ ಇಡೀ ಸಂವತ್ಸರದಲ್ಲಿ ರಾಹು ಕೇತು ಶನಿ ಮೂರು ಗ್ರಹಗಳು ಅದೇ ಒಂದೇ ರಾಶಿಯಲ್ಲಿರಲಿದ್ದಾರೆ ಮೀನರಾಶಿಯಲ್ಲಿ ರಾಹು ಗ್ರಹ ಕನ್ಯಾ ರಾಶಿಯಲ್ಲಿ ಕೇತುಗ್ರಹ ಕುಂಭರಾಶಿಯಲ್ಲಿ ಶನೇಶ್ವರ ಗ್ರಹ ಇನ್ನು ಬದಲಾವಣೆ ಆಗತಕ್ಕಂಥ ರಾಶಿ ಗುರುಗ್ರಹ ಮಾತ್ರ ಏಪ್ರಿಲ್ ತನಕ ಮೇಷರಾಶಿಯಲ್ಲಿರುವ ಗುರು ಗುರುಗ್ರಹ ನಿಮಗೆ ಮೇಯಿಂದ ವೃಷಭರಾಶಿಯಲ್ಲಿ ಇರ್ತಾನೆ ಮೇಷರಾಶಿಯಲ್ಲಿ ಏಪ್ರಿಲ್ ತನಕ ಗುರು ಇದ್ದರೆ ವೃಷಭರಾಶಿಯಲ್ಲಿ ಮೇಯಿಂದ ಗುರು ಇರ್ತಾನೆ ಅಂದರೆ ಮೇಷದಿಂದ ವೃಷಭಕ್ಕೆ ಗುರು ಸಂಚಾರ ಏಪ್ರಿಲ್ ಎಂಡು ಮೇ ಫಸ್ಟ್ ವೀಕಲ್ಲಿ ಆಗ್ತಕ್ಕಂಥದ್ದು ಹೀಗಿರುವಾಗ ಬಹಳ ಮು ಪ್ರಮುಖವಾಗಿ ನೋಡಬೇಕಾಗಿರತಕ್ಕಂಥದ್ದು ನೋಡಿ ಸಾಡೆ ಸಾತಿಯನ್ನು ತೋರಿಸ್ತಾ ಇರತಕ್ಕಂಥ ಸ್ವಾಮಿ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವಿಯಲ್ಲಿಯೂ ಸಹ ನೀವು ಸಾಡೆ ಸಾತಿಯನ್ನು ನೋಡಬೇಕಾಗತ್ತೆ ಹಾಗೂ ಹೆಚ್ಚು ಕಡಿಮೆ ಪೂರ್ಣವಾಗಿ ಸಾಡೆ ಸಾತಿಯನ್ನು ಅನುಭವಿಸುವ ಪೂರ್ಣ ವರ್ಷ ಅನುಭವಿಸುವ ಕೊನೆಯ ವರ್ಷ ಆಗಿರ್ತದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಸಾಡೆ ಸಾತಿ ಮುಕ್ತಾಯವಾಗ್ತದೆ ಸೊ ಸಾಡೆ ಸಾತಿಯ ಕೊನೆಯ ವರ್ಷ ಅಂತ ಹೇಳಬಹುದು ಅಂದರೆ ತಾಂತ್ರಿಕವಾಗಿ ಹೇಳಬಹುದು ಅಷ್ಟೇನೇ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಮುಗಿತಕ್ಕಂಥದ್ದು ಬಟ್ ಆದಿಯಿಂದ ಅಂತಿದವರೆಗೆ ಅಂದರೆ ಜನವರಿಯಿಂದ ಡಿಸೆಂಬರ್ ತನಕ ಸಾಡೆ ಸಾತಿ ಇರತಕ್ಕಂಥ ಕೊನೆಯ ವರ್ಷ ಯಾವುದಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಬಹುದು ಸೊ ಶನಿ ಬಿಟ್ಟು ಹೋಗಬೇಕಾದ್ರೆ ಬಹಳ ಒಳ್ಳೆಯದನ್ನು ಮಾಡ್ತಾನಂತೆ ಆದ್ದರಿಂದ ಸಾಡೆ ಸಾತಿಯ ಕೊನೆಯ ವರ್ಷ ಕೊನೆಯ ಭಾಗವಾದ್ರಿಂದ ಬಹುಶಃ ನಿಮಗೆ ಅಂದರೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸುವಿ ನಿಮಗೆ ಶನೇಶ್ಚರನಿಂದ ಅನುಗ್ರಹ ಪ್ರಾಪ್ತಿ ಇಲ್ಲಿ ವ್ಯತ್ಯಾಸವಾಗಬಹುದು ಎಲ್ಲಿ ಹೇಗೆ ಅಂತ ಕೇಳಲಿಕ್ಕೆ ಹೋದರೆ ನಿಮ್ಮ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನೇಶ್ಚರ ಉತ್ತಮ ಸ್ಥಿತಿಯಲ್ಲಿದ್ದಾನೆ ಯಾವ ರಾಶಿಯಲ್ಲಿದ್ದಾನೆ ಅನ್ನತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿರುತ್ತದೆ ಆದರೆ ಸಾಡೆ ಸಾತಿಯ ಬಿಡುಗಡೆಯ ಸಮಯವಾದ್ದರಿಂದ ಶನೇಶ್ಚರನ ಅನುಗ್ರಹ ಖಂಡಿತವಾಗಿ ನೀವು ಬಯಸಬಹುದಾಗಿರ್ತದೆ ಅದರಲ್ಲೂ ಮುಖ್ಯವಾಗಿ ಆರ್ಥಿಕವಾಗಿ ಶನೇಶ್ಚರ ಔನ್ನತ್ಯವನ್ನು ಕೊಡ್ತಾನೆ ಅಂದರೆ ಅಭಿವೃದ್ಧಿಯನ್ನು ಕೊಡ್ತಾನೆ ಹಣಕಾಸಿನ ವಿಚಾರದಲ್ಲಿ ಶನಿಬಲದಿಂದ ಅನುಕೂಲವಾಗಲಿದೆ ಕೌಟುಂಬಿಕ ವಿಚಾರಗಳಲ್ಲಿ ಶನಿಬಲದಿಂದ ಅನುಕೂಲವಾಗಲಿದೆ ಇನ್ನೂ ಶ್ರೀಮಂತರಾಗಲಿದ್ದೀರಿ ನೀವು ಆರ್ಥಿಕವಾಗಿ ಶ್ರೀಮಂತರಾಗಲಿದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶನೇಶ್ವರ ಅನುಗ್ರಹದಿಂದ ಇನ್ನು ರಾಹು ಮೂರನೇ ಮನೆಯಲ್ಲಿ ರಾಹು ಮೂರನೇ ಮನೆಯಲ್ಲಿ ರಾಹು ಅಂತಂದರೆ ನಿಮಗೆ ಸಹೋದರ ಸಹೋದರಿಯರೊಟ್ಟಿಗೆ ಸ್ವಲ್ಪ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಇರ್ತದೆ ಅದರಲ್ಲೂ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ಸ್ವಲ್ಪ ಕೋರ್ಟು ಕಚೇರಿ ಮೆಟ್ಲ ಹತ್ತಿದರೂ ಸಹ ಆಶ್ಚರ್ಯ ಇಲ್ಲ ಇಲ್ಲ ಅಂದರೆ ನಿಮ್ಮ ಸಹೋದರರಿಗಾಗಿ ನೀವು ಕಷ್ಟಪಡ್ತೀರಿ ನಿಮ್ಮ ಅಣ್ಣ ಅಥವಾ ಅಕ್ಕ ಅಥವಾ ತಮ್ಮ ಅಥವಾ ತಂಗಿ ಹೀಗೆ ನಿಮ್ಮ ಸಹೋದರ ಸಹೋದರಿಯವರಿಗಾಗಿ ಅವರಿಗೋಸ್ಕರ ನೀವು ಓಡಾಡ್ತಕ್ಕಂಥದ್ದು ಅವರಿಗೋಸ್ಕರ ನೀವು ಖರ್ಚು ಮಾಡ್ತಕ್ಕಂಥದ್ದು ಇದೆಲ್ಲ ಸ್ವಲ್ಪ ಜಾಸ್ತಿ ಇರ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಇನ್ನು ನಿಮಗೆ ಭಾಗ್ಯಸ್ಥಾನದಲ್ಲಿ ಕೇತು ಅಂದರೆ ತಂದೆಯವರ ವಿಚಾರ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ತುಂಬ ಮುನಿಸು ಮನಸ್ತಾಪ ಕಿರಿಕಿರಿ ನಿಮಗೆ ಪ್ರತಿದಿನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅಪ್ಪ ಏನು ಕಿರಿಕಿರಿ ಮಾಡ್ತಾರಪ್ಪ ಪ್ರತಿಯೊಂದರಲ್ಲೂ ಜಗಳ ಮಾಡ್ತಾರೆ ನಾನು ಏನು ಮಾಡಿದ್ರು ಅಪ್ಪಂಗೆ ಇಷ್ಟನೇ ಆಗಲ್ಲ ಅನ್ನುವ ಒಂದು ಮನಸ್ಥಿತಿ ಬರ್ತದೆ ನಿಮಗೆ ಅದು ಸತ್ಯಕ್ಕೆ ದೂರದ ವಿಚಾರವೂ ಆಗಿರಬಹುದು ಸತ್ಯವೂ ಗೊತ್ತಿಲ್ಲ ಆದರೆ ನಿಮಗೆ ಖಂಡಿತ ಅನುಭವಕ್ಕೆ ಬರುವ ಮಾತುಗಳೇನಪ್ಪ ಅಂತಂದರೆ ಅಪ್ಪಂಗೆ ಕಂಡ್ರೆ ಇಷ್ಟ ಇಲ್ಲ ಅನ್ಸುತ್ತೆ ನಾನು ಏನು ಮಾಡಿದ್ರು ಅಪ್ಪ ಕಿರಿ ಕಿರಿ ಬೈತಾನೆ ಇರ್ತಾರೆ ಅಂತ ಯಾಕೆ ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾನೆ ಆಮೇಲೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಾನು ಮೊದಲೇ ಹೇಳ್ತೀನಿ ನಿಮಗೇನಾದರೂ ಅದೃಷ್ಟದ ಮೇಲೆ ಅವಲಂಬಿತವಾಗುವಂತಹ ಕೆಟ್ಟ ಚಟಗಳಿರ್ತದಲ್ಲ ಈ ಜೂಜು ಇಸ್ಪೀಟು ಆನ್ಲೈನ್ ಗ್ಯಾಂಬ್ಲಿಂಗ್ ಇರ್ತವಲ್ಲ ಅಂಥದ್ದೇನಾದರೂ ಸುದ್ದಿಗೋದ್ರೆ ಹಾಸಿ ಹೋಗ ಪೂರಾ ಸರ್ವನಾಶವಾಗಿಬಿಡ್ತೀರ ಯಾಕೆ ಅಂತಂದರೆ ಒಂಬತ್ತನೇ ಮನೆಯಲ್ಲಿ ಕೇತು ಅದೃಷ್ಟದ ಮೇಲೆ ನಂಬಿಕೆ ಇಟ್ಟುಕೊಂಡು ಏನೂ ಮಾಡಬಾರ್ದು ನಿಮ್ಮ ಕಷ್ಟಾರ್ಜಿತವೇ ನಮಗೆ ಸರ್ವಸ್ವ ಬಿಟ್ಟರೆ ಅದೃಷ್ಟ ಇದ್ರೂ ಅದು ಸಿಕ್ಬಿಡುತ್ತೆ ಅದೃಷ್ಟ ಇದ್ರೆ ಹಿಂಗಾಗ್ಬಿಡುತ್ತೆ ಏನೂ ಆಗಲ್ಲ ಯಾಕೆ ಭಾಗ್ಯಸ್ಥಾನದಲ್ಲಿ ಕೇತು ಗ್ರಹ ಕಿರಿಕಿರಿ ಪಿತ್ರಾರ್ಜಿತ ಆಸ್ತಿ ಆಮೇಲೆ ತಂದೆಯವರೊಂದಿಗಿನ ಬಾಂಧವ್ಯ ತಂದೆಯ ಆರೋಗ್ಯ ಅದೃಷ್ಟ ಇದೆಲ್ಲವೂ ಕೇತುವಿನಿಂದ ಗ್ರಸ್ತವಾಗಿಬಿಟ್ರೆ ಆದ್ದರಿಂದ ಮಕರ ರಾಶಿಯವರನ್ನು ಯಾವ್ದು ನೆಚ್ಕೋಬೇಡಿ ನಿಮ್ಮ ಕಷ್ಟಾರ್ಜಿತ ನಿಮ್ಮ ಶ್ರಮ ಶನೇಶ್ವರನ ಅನುಗ್ರಹ ನಿಮಗೆ ಅನುಕೂಲವಾಗಬೇಕು ಅನ್ನುವಂಥದ್ದು ನೆನಪಿಟ್ಕೊಳ್ಳಿ ಮುಂದೆ ಬರತಕ್ಕಂಥದ್ದು ಯಾವುದು ಗುರು ಸಂಚಾರ ಇದು ನಿಮಗೆ ಅಭಿವೃದ್ಧಿ ಇದು ನಿಮಗೆ ಅದೃಷ್ಟ ಯಾಕೆ ಅಂತಂದರೆ ವೃಷಭರಾಶಿಗೆ ಮೇ ಒಂದನೇ ತಾರೀಕಿಂದಲೇ ನಿಮಗೆ ಮೇಯಿಂದ ನಿಮಗೆ ವೃಷಭರಾಶಿಯಲ್ಲಿ ಗುರುಗ್ರಹ ಅಂತಂದರೆ ಪಂಚಮ ಐದನೇ ಮನೆಯಲ್ಲಿ ಗುರು ಪೂರ್ಣವಾದಂತಹ ಗುರುಬಲ ಪ್ರಾಪ್ತಿಯಾಗ್ತದೆ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸವಿಯಲ್ಲಿ ಆ ಗುರುಬಲದಿಂದಾಗಿ ನಿಮಗೆ ನಾನೀಗೇನು ಸಹೋದರರೊಟ್ಟಿಗೆ ಮನಸ್ತಾಪ ಆದಿಗಳು ಹೇಳಿದ್ನಲ್ಲ ಅದು ತಕ್ಕ ಮಟ್ಟಿಗೆ ನಿಮಗದು ಪರಿಹಾರ ಆಗ್ತಾ ಬರ್ತದೆ ಸ್ವಲ್ಪ ಸರಿ ಹೋಗ್ತಾ ಬರ್ತದೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕೊಡ್ತದೆ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ವಿವಾಹಿತ ಮಕರ ರಾಶಿಯವರಿಗೆ ಮುಂದಿನ ದಾ ಸುಖ ದಾಂಪತ್ಯದ ವಿಚಾರಗಳೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಪಂಚಮದ ಗುರುಬಲ ಸಂತಾನ ಇಲ್ಲದ ಮಕರ ರಾಶಿಯವರಿಗೆ ಸಂತಾನಕ್ಕೆ ಪ್ರಯತ್ನ ಮಾಡಿದ್ರೆ ಅಷ್ಟು ಅನುಕೂಲ ಕೊಡಲ್ಲ ಯಾಕಂದರೆ ಕಾರಕೋ ಭಾವನಾಶಾಯ ಪಂಚಮದ ಗುರುವಾಗ್ಬಿಡ್ತಾನೆ ಅದನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಿಚಾರಗಳಲ್ಲಿ ಅನುಕೂಲವಾಗಿರ್ತದೆ ಕೈ ಹಾಕದ ಕೆಲಸಗಳಲ್ಲೆಲ್ಲ ಸಕ್ಸಸ್ ಆಗಬಹುದು ಆದ್ದರಿಂದ ನಾನು ಮಕರ ರಾಶಿಯವರೇನಾದರೂ ಗುರುಗಳೇ ಸೈಡ್ ತೊಗೊಬೇಕು ಗುರುಳೆ ಮನೆ ಸ್ಟಾರ್ಟ್ ಮಾಡಬೇಕು ಗುರುಳೆ ಒಂದು ಬೈಕೋ ಕಾರೋ ತೊಗೊಂಬೇಕು ಗುರುಳೆ ಮತ್ತೇನೋ ಒಂದು ಶುಭ ಕಾರ್ಯ ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಯಾವುದೋ ಬಿಸ್ನೆಸ್ ಮಾಡಬೇಕು ಏನೇ ಮಾಡಬೇಕು ಅಂದ್ರೂ ತಡಿಯಪ್ಪ ಗುರುಬಲ ಬರಲಿ ಅಂತ ಹೇಳ್ತೀನಿ ಸೊ ನೀವೇನು ಮಾಡಬೇಕು ಯಾವುದೇ ಶುಭ ಕಾರ್ಯಗಳು ಈ ಥರ ಇದ್ದರೂ ಸಹ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ಮೇ ತನಕ ವೆಯ್ಟ್ ಮಾಡಿ ಮೇ ನಂತರ ನೀವು ಇದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಉದ್ಯೋಗಗಳಿಗೆ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥವನು ಎಲ್ಲ ಸಹ ಗುರುಬಲದಿಂದ ಆಗುತ್ತೆ ವ್ಯಾಪಾರಿಗಳಿಗೆ ಲಾಭವಾಗುತ್ತೆ ನಿಮ್ಮ ಲಾಭಸ್ಥಾನದ ಮೇಲೆ ಗುರುವಿನ ಸಂಪೂರ್ಣ ದೃಷ್ಟಿ ಇರೋದ್ರಿಂದಾಗಿ ನಿಮಗೆ ಲಾಭವಾಗಲಿದೆ ಅಣ್ಣ ತಮ್ಮಂದಿರು ಅಂದರೆ ಕಿತ್ತಾಡಿಕೊಂಡು ಅವರು ಸರಿ ಮಾಡಿಕೊಂಡು ಅವ್ರ ಜೊತೆಗೇ ಸೇರಿಕೊಂಡು ನೀವು ವ್ಯಾಪಾರ ವ್ಯವಹಾರ ಆದಿಗಳನ್ನು ಸಹ ಮಾಡುವಂಥವ್ರು ಆಗ್ಬಿಡ್ತೀರಿ ಆರು ತಿಂಗಳು ಇದ್ದ ಹಿಂದೆ ಇದ್ದಂತಹ ಸೀನ್ ಆರು ತಿಂಗಳ ನಂತರ ಇರೋದಿಲ್ಲ ಸೊ ಅಷ್ಟು ಚೆನ್ನಾಗಿ ಅನುಕೂಲ ಮಾಡಿಕೊಡ್ತಾನೆ ಗುರುಗ್ರಹ ಖಂಡಿತವಾಗಿ ಏನು ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತದೆ ಉದ್ಯೋಗಿಗಳಿಗೆ ಅನುಕೂಲ ವ್ಯಾಪಾರಸ್ಥರಿಗೆ ಪ್ರಧಾನವಾಗಿ ವ್ಯಾಪಾರಸ್ಥರಿಗೆ ಅನುಕೂಲವಾಗ್ತದೆ ಹಾಂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಈ ಗ್ರಹಗಳ ಸ್ಥಿತಿಯಲ್ಲಿ ಕೇತುವಿನಿಂದ ರಾಹುವಿನಿಂದ ನಿಮಗೆ ಸಮಸ್ಯೆ ಇದೆಯೇ ವಿನಃ ಗುರುವಿನಿಂದ ಅಂಥ ಸಮಸ್ಯೆ ಇಲ್ಲ ಖಂಡಿತವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲಗಳಾಗುತ್ತೆ ಈ ಸಾಲಗಳು ತೀರಿಸುವ ವಿಚಾರದಲ್ಲಿ ಹೊಸದಾಗಿ ಸಾಲ ಮಾಡಿ ಆದರೂ ಒಳ್ಳೆಯ ವೃದ್ಧಿ ಕಾರ್ಯಗಳಲ್ಲಿ ಹಾಕುವ ವಿಚಾರಗಳಲ್ಲಿ ಎಲ್ಲ ಅನುಕೂಲಗಳಾಗಲಿದೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸ್ವಲ್ಪ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ವೈಯಕ್ತಿಕ ಜಾತಕದಲ್ಲಿ ಈ ಗ್ರಹಗಳ ಸ್ಥಿತಿ ಮಹಾದಶಾಕಾರಕ ಇದೆಲ್ಲ ಪ್ರಭಾವ ಹೆಚ್ಚಿನದಾಗಿ ಬೀರಲಿದೆ ಸೊ ಅದರಿಂದ ಶನೇಶ್ವರನ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ರಾಹುಕೇತುವಿನ ಅದರಲ್ಲೂ ವಿಶೇಷವಾಗಿ ಕೇತು ಭಾಗ್ಯ ಒಂಬತ್ತನೇ ಮನೆಯಲ್ಲಿ ಕೇತು ಪ್ರತಿ ತಿಂಗಳು ನಿನಗೆ ಸಂಕಷ್ಟರ ಚತುರ್ಥಿಯ ದಿವಸ ಒಂದು ಹೊತ್ತು ಉಪವಾಸ ಮಾಡಿಕೊಂಡು ಗಣಪತಿಯ ಆರಾಧನೆಯನ್ನು ಮಾಡಿಕೊಂಡ್ರೆ ಅತೀ ಉತ್ತಮ ಆ ಉಪವಾಸ ಅನ್ನುವಂಥದ್ದು ಉಪ ಸಮೀಪೇ ವಾಸಃ ಮತ್ತು ದೇಹ ಶೋಷಣ ಬರೀ ಒಂದು ಡ್ರಾಪ್ ನೀರು ಕೂಡ ಕುಡಿದಂಗೆ ಎದ್ದು ಬಿಡ್ತೀನಿ ಅನ್ನೋದಲ್ಲ ದೇವರ ಸ್ನಾನನೆಯನ್ನು ಜಾಸ್ತಿ ಜಾಸ್ತಿ ಮಾಡು ಅನ್ನವನ್ನು ತಿನ್ಬೇಡ ಹಾಲು ಕುಡಿಯೋದು ಹಣ್ಣು ತಿನ್ನೋದೋ ಇಂಥದ್ದನ್ನು ಮಾಡಿಕೊಳ್ಬಹುದು ಈರುಳ್ಳಿ ಬೆಳ್ಳುಳ್ಳಿ ನಿಮ್ಮ ವೆಜ್ಜು ಅನ್ನ ಇದನ್ನೆಲ್ಲ ಪರಿತ್ ಏನು ತ್ಯಜಿಸಿ ಹಾಲು ಹಣ್ಣು ಈ ಥರದ್ದು ಅವಲಕ್ಕಿ ಅಥವಾ ಗೋಧಿಯ ಪದಾರ್ಥಗಳನ್ನೆಲ್ಲ ಸ್ವೀಕಾರ ಮಾಡ್ತಾರೆ ಇತ್ತಲ್ವಾ ಸೊ ಆ ಥರ ಗಣಪತಿಯ ಧ್ಯಾನವನ್ನು ಮಾಡುತ್ತಾ ಇದ್ದಾಗ ನಿಮಗೆ ಕೇತು ದೋಷಗಳು ಪರಿಹಾರವಾಗ್ತದೆ ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ನಂಬರಿಗೆ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ವಾಟ್ಸಪ್ ಮಾಡ್ಕೊಳ್ಳಿ ಖಂಡಿತವಾಗಿ ನೇರವಾಗಿ ಬದಲನ್ನು ಭೇಟಿ ಮಾಡಬಹುದು ಅಥವಾ ನೀವು ಫೋನ್ ಮೂಲಕನೇ ಬೇಕಾದ್ರೂ ಜ್ಯೋತಿಷ ಕೇಳ್ಕೋಬೋದು ಒಳ್ಳೆಯದಾಗ್ಲಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅದ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಸಮಸ್ತ ಸುಖಿನೋ ಸುಖಿನೋಭವಂತು ನಾರಾಯಣ ನಾರಾಯಣ ನಾರಾಯಣ